Today's performance is from renowned artist of Sri Idugunji Mahaganapati Yakshagana Mandali Keremane, Uttara Kannada, Karnataka. Direction and choreography by late Keremane Shambhu Hegde and Sri Shivananda Hegde. Himmela Bhagavatike by Sri Ananta Hegde Dantalike. Maddale by Sri Narasimha Hegde Mururu. Chande by Sri Gajanana Hegde Mururu. And in Mummela, the artists are Sri Keremane Shivananda Hegde, Sri Timmappa Hegde Shiralagi, Sri Ishwar Bhat Hamsali, Sri Vishweshara Havgodi, Sri Sitaram Hegde Mudare, Sri Keremane Sridhar Hegde, Sri Chandrasekara Yan, Sri Vinayaka Nayak, Sri Krishna Marathi, Sri Nakula Gowda, Sri Ganapati Kunabbi, Sri and Stri Vesha by Sri Sadashiva Bhat Yellapura, Sri Mahavira Jain, and the backstage helpers, Sri Udaya Shetty Karki and Sri Dakshinamurti Hegde. And today's prasanga is taken from Mahabharata. We all know the rivalries between the Kauravas and Pandavas, which led to the Mahabharata war. Duryodhana, towards the end of the war, loses all his kith and kin in the war. On the 18th day, Pandavas are looking for Duryodhana, and the play begins here. This play is full of Veera Rasa, brave mood, Bhayanaka Rasa, fear, and Bibatsa Rasa, loathsome or repulsive mood, as it is very common among Yakshagana plays. And Purva Ranga will be invocation to Lord Ganesha. Ivattina prasangavanna prarambha madona Gadayudha. Vigneshaya Saraswati Parvatyai Gurave Namaha Dakshinamurtaye Jaiva Sarvakaryartha Siddhaya Dakshinamurtaye Jaiva Sarvakaryartha Siddhaye Digging a good
ಶಿರದಿ ತೊಡೆಯಲಿ ತಾಳ್ದ ಗೌರಿಯನು ಕಾರಣದಿ ಸಿಂಹಾದ್ರಿ ಬೀಡನು ಸೇರಿತಾನಲ್ಲಿದ್ದು ಸಲಹಿದ ಭೈರವೇಶ್ವರನಾಗಿ ಕೃಪೆಯಿಂದ ಈ ಜಗತ್ರಯವೋ ಉಡುಪತಿ ನಗುತ್ತಿರೆ ಕಡು ಮುಳಿದಾದಗೆ ಬಿಡದೆ ಶಾಪವನಿತ ಮೃಡಸುತ ಬಳಿರೆ
ಗಣೇಶಕ್ಕೆ ಜಯ 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 ತೂ ಕಾಲಗದಿ ಜಯ ನಮ್ಮದಾಯಿತು
ಅಡಗಿದನು ತಿಳಿಯದಾಯ್ತು ಇಲ್ಲಿಯವರೆಗೆ ಜಯವನ್ನ ನಮ್ಮದಾಗಿಸಿಕೊಳ್ಳುತ್ತಾ ಮುಂದುವರಿದವರು ನಾವು. ಇದೇನು ಕುರುಕ್ಷೇತ್ರದ ಯುದ್ಧ ನಿರ್ಣಾಯಕ ಹಂತವನ್ನು ತಲುಪುತ್ತಾ ಇದೆ ಎನ್ನುವ ಈ ಕಾಲಘಟ್ಟದಲ್ಲಿ, ಯಾಕೆಂದ್ರೆ ದುರ್ಯೋಧನ ತಂತ್ರವನ್ನೆಲ್ಲ ಕಳೆದುಕೊಂಡಿದ್ದಾನೆ, ಕೇವಲ ಬೆರಳೆಣಿಕೆಯ ಜನ ಮಾತ್ರ ಅವನ ಬೆಂಬಲಕ್ಕಿದ್ದಾರೆ. ಈ ಕಾಲದಲ್ಲಿ ಮುಂದೊತ್ತಿ ಯುದ್ಧಕ್ಕೆ ಬರಬೇಕಾದಂತಹ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ಎನ್ನುವುದು ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಾವು ಸುಮ್ಮನೆ ಇರುವುದಕ್ಕಾಗುವುದಿಲ್ಲ, ಮುಂದುವರಿಯಲೇಬೇಕು. ಹಾಗಾಗಿ ಹುಡುಕುವುದಕ್ಕೆ ದಾರಿ ಯಾವುದು? ಹೌದಲ್ಲ. ಆದ್ದರಿಂದ ನಮಗೆ ಸದಾ ದಾರಿಯನ್ನು ತೋರಿಸುವ ಶ್ರೀಹರಿ ಇದ್ದಾನಲ್ಲ, ಅವನನ್ನು ಕರೆಸಿಕೊಂಡು ಕೇಳೋಣ. ನಮ್ಮ ಭಾವ ಅವನನ್ನೇ ಕರೆಯೋಣ. ಶ್ರೀಹರಿ ವಿಶೇಷದಿಂದ ಇನ್ನೇನು ಕುರುಕ್ಷೇತ್ರದ ಯುದ್ಧ ಪರಿಸಮಾಪ್ತಿಯಾಗುತ್ತದೆ, ಹಸ್ತಿನಾವತಿ ನಮ್ಮ ಕೈವಶವಾಗುತ್ತದೆ ಎನ್ನುವ ಈ ಶುಭ ನಿರೀಕ್ಷೆಯಲ್ಲಿ ನಾವಿರುವಾಗ ದುರ್ಯೋಧನ ಈ ಹೊತ್ತು ತಾಟಸ್ಥ್ಯವನ್ನು ವಹಿಸಿದ್ದಾನೆ. ಅವನ ಮುಂದಿನ ಧೋರಣೆ ಏನು? ಇದು ಸೋಲಿನ ಹತಾಶ ಮನೋಭಾವನೆಯೋ ಅಲ್ಲ, ಇನ್ನೂ ಏನಾದರೂ ಸ್ವಭಾವತಃ ಕುತ್ಸಿತ ಮನೋಭಾವನೆಯೋ ಎನ್ನುವ ಯೋಚನೆ ನಮಗೆ. ಹಾಗಾಗಿ ಈ ಸ್ಥಿತಿಯಲ್ಲಿ ಸೇರಿ ನೀವು ಕೇಳಿ ಯಾವುದೇ ದಯೆ ಇಲ್ಲದೆ ದಾಕ್ಷಿಣ್ಯವಿಲ್ಲದೆ ಕಪಟಿಯಾಗಿರುವಂತಹ ದ್ರೋಹಿಯಾಗಿರುವಂತಹ ಆ ದುರ್ಯೋಧನ ಎಲ್ಲಿದ್ದಾನೆ ಅಂತ ಹುಡುಕಿ ಹುಡುಕಿ ಅವರನ್ನ Oh!
Thank you.
ಯಮಲೋಕಕ್ಕೆ ಹತ್ತುವಂತ ಶಕ್ತಿ ಸಾಮರ್ಥ್ಯ ಇನ್ನೂ ಸಹ ಈ ಸಮಾಜದಲ್ಲಿ ಜಾಗೃತವಾಗಿಯೇ ಇದೆ. ಹಾಗಿದ್ದರೆ ಹಾಗಿದ್ದರೆ ಮಲೆತಿರುವ ನನ್ನ ವೈರಿಗಳಿಂದ ಹೋಗಿ ಏಕಾಂಗಿಯಾಗಿದ್ದೇನೆ, ದಡೆದಿದ್ದೇನೆ, ಕಾಲ ನಿರೀಕ್ಷೆ ಮಾಡಬೇಕಾಗಿದೆ. ಮರುತ ಸಂಭವ ನಿಲ್ತು
ಭವ ನಿಂತು ಮೂತಲಿಸಿ ಬರುತ್ತಿರಲು ಕುರುಪತಿಯು ಭಯದೊಳತಿ ಮರುಗಿ ಕುರುಪತಿಯು ಭಯದೊಳತಿ ಮರುಗಿ ಸನ್ನೆಯಿಂದ ತಮ್ಮ ಕಿರೀಟಗಳನ್ನು ತಂದು ಕಾಲಬುಡದಲ್ಲಿ ನಮಸ್ಕರಿಸುವಂತ ಮಹಾಸಂದ್ರ ಆಜ್ಞೆಗಾಗಿ ಕಾಯುವಂತ ನನ್ನ ಭಟ, ನನ್ನ ಮಾತಿಗೆ ಸಂಪೂರ್ಣವಾಗಿ ಸಮ್ಮತಿಯನ್ನು ಸೂಚಿಸುವಂತ ನನ್ನವನು ಯಾರೂ ಇಲ್ಲದೆ ಈ ನನ್ನದೇ ನೆಲದಲ್ಲಿ ನನ್ನದೇ ಊರಿನಲ್ಲಿ ನನ್ನದೇ ಸಾಮ್ರಾಜ್ಯದಲ್ಲಿ ದುಷ್ಟರು ಛೀ ತೂ ಎಂದು ಕರ್ಣ ಕಠೋರವಾದಂಥ ಮಾತುಗಳನ್ನು ಹೇಳಿ ಅಟ್ಟಿಸಿಕೊಂಡು ಬರುತ್ತಿದ್ದರೂ ಜೀವಂತ ಇದ್ದೇನಲ್ಲ. ಯಾರನ್ನು ಅಭಿಮಾನ ದರ ಎಂದು ಕರೆದರೋ ಆ ಅಭಿಮಾನಕ್ಕೆ ಚ್ಯುತಿಯಾಗುವಂಥ ಮಾತುಗಳನ್ನು ಕೇಳುವ ಸಂದರ್ಭ ಬಂತಲ್ಲ. ಆ ಶಿವನೇ ಏನು ಮಾಡು, ಧೈರ್ಯ ಗುಂದುವುದಲ್ಲ, ವಿರೋಧಿಗಳ ಗೆಲುವು ನನ್ನನ್ನು ಕಂಗೆಡಿಸಬಾರದು. ನಾನೊಬ್ಬನೇ ಇದ್ದಿರಬಹುದು, ತಕ್ಕ ಸಮಯವನ್ನು ಕಾಯುತ್ತ ಕ್ಷತ್ರಿಯೋಚಿತವಾದಂಥ ಅರ್ಥವನ್ನ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಕಾಲವನ್ನು ಕಾಯಬೇಕಲ್ಲ, ಯಾರೂ ಇಲ್ಲ, ಓರ್ವನೇ ಬಂದಿದ್ದೇನೆ. ಇಂದ್ರ ದಿಶಾಮುಖನಾಗಿ ಸಾಗಿಬಿಡುತ್ತೇನೆ. ಇದು ನನಸೋ ಎಂದು ಅನುಮಾನವಾಗುತ್ತಾ ಇದೆ ಸಂಜಯ.
ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ಹೋರಾಟ ಎನ್ನುವ ಹಾಗೆ ಸಂಕಲ್ಪಿಸಿದಂತಹ ನೀನು ಯುದ್ಧವನ್ನೇ ನಿರ್ಣಯಿಸಿದೆ ಅಲ್ಲ ಯುದ್ಧವನ್ನೇ ಪ್ರಾರಂಭಿಸಿದೆ. ಆದರೆ ಯುದ್ಧದ ಪರಿಣಾಮದಲ್ಲಿ ನಮ್ಮವರೆಲ್ಲರನ್ನು ಕಳೆದುಕೊಂಡೆ. ಏಕಾಂಗಿಯಾಗಿ ನಮ್ಮವರ ಈ ಹೆಣದ ರಾಶಿಗಳ ಪದ್ಯದ ಮೇಲೆ ಹತ್ತು ಇಳಿಯುತ್ತಾ ಹತ್ತುತ್ತಾ ಇಳಿಯುತ್ತಾ ಓರ್ವನೆ ಹೊರಟಿದ್ದಿಲ್ಲ ಪ್ರಭು. ಇಗೋ ನಿನ್ನ ಈ ಕೋಮಲವಾದಂತಹ ಪಾದಗಳಿಗೆ ನೋವಾಗಬಾರದು ಎನ್ನುವ ಹಾಗೆ ಅರಮನೆಯಲ್ಲಿ ರತ್ನ ಕಂಬಳಿಯನ್ನೇ ಹಾಸಿ ಅದರ ಮೇಲೆ ಪುಷ್ಪಗಳನ್ನು ಚೆಲ್ಲುತ್ತಾ ಇದ್ದರು. ಆ ಪುಷ್ಪಗಳ ಮೇಲೆ ನಿನ್ನ ಕೋಮಲವಾದಂತಹ ಪಾದಗಳನ್ನು ಇಟ್ಟು ರಾರಾಜಿಸುತ್ತಾ ಇರುವಂತಹ ಕುರು ಸಾಮ್ರಾಟ ಚಕ್ರೇಶ್ವರ ಇದ್ದು ಏಕಾಂಗಿಯಾಗಿ ಈ ರಣಧಾರಿಣಿಯ ಮಧ್ಯದಲ್ಲಿ ಯಾಕೆ ಪ್ರಭು ಏನು ಪ್ರಭು ನಿನ್ನ ಮುಂದಿನ ನಿಲುವೆ ಆದರೂ ಏನು ಪ್ರಭು ಎಲ್ಲವೋ ಕಂಬಳಿ ಹೆಜ್ಜೆ ಹೆಜ್ಜೆಗೂ ಪುಷ್ಪಗಳನ್ನು ಸುರಿಯುತ್ತಾ ಇರುವಂತಹ ಸಂದರ್ಭ ಹೌದು. ಎಲ್ಲಿ ನೋಡಿದರಲ್ಲಿ ನನ್ನ ಜಯಘೋಷ ಸಾಮರ್ಥ್ಯದ ಉದ್ಘೋಷ ಹೆಜ್ಜೆಯೇನು ಸಂಜೆಯ ಇರುವಂತಹ ಸಾಮಂತರು ರಾಜರುಗಳ ಮುಕುಟವನ್ನ ನಿನ್ನ ಪಾದದಡಿಯಲ್ಲಿ ತಂದು ಇರುವ ಹಾಗೆ ಮಾಡಿದವ ನೀನು. ನೆನಪಿಸಬೇಡ, ಏನು ಮಾಡೋಣ. ಹನ್ನೊಂದು ಮಹಾಕ್ಷೋಹಿಣಿ ಸೈನ್ಯ ಜೋಳಕ್ಕೆ ಆಹಾರವಾಗಿ ಹೋಯಿತಲ್ಲ ಸಂಜಯ ಪ್ರಭು. ಬಲದಲ್ಲಿ ಸಂಪತ್ತಿನಲ್ಲಿ ಯೋಚನೆ ಯೋಜನೆಯಲ್ಲಿ ಕಾರ್ಯಸಿದ್ಧಿಯಲ್ಲಿ ಶ್ರಮದಲ್ಲಿ ಯಾವುದರಲ್ಲಿ ಕಡಿಮೆ ಇತ್ತು ಹೇಳು ನಮ್ಮ ಸೈನ್ಯ. ಹೌದು ಪ್ರಭು, ಎಂತೆಂಥ ಅತಿರಥರು ಮಹಾರಥರು, ಯಾರು ಇಲ್ಲದೆ ಮೋಟು ಮರವಾಗಿದ್ದೇನೆ ಸಂಜಯ. ಏನು ಮಾಡ, ಆದರೂ ಏನು ಆದರೂ ಏನು ಏಕಾಂಗಿ ಅಂತ ಹೇಳುತ್ತಾ ಇದ್ದೀಯಲ್ಲ. ಹೌದು, ಏನೇ ಇದ್ದರೂ ಸಹ ತಲೆಯ ಕಣಿವೆನು ಪಾಂಡು ತನಯರನು ನಾಳೆ ಈ ಛಲ ಈ ಹುಮ್ಮಸ್ಸು ಈ ಆತ್ಮವಿಶ್ವಾಸ ಇನ್ನೂ ಕೆಡಲಿಲ್ಲ ಸಂಜಯ ಪ್ರಭು, ಕಡಿಮೆಯಾಗಲಿಲ್ಲ ಸಂಜಯ. ಇನ್ನೂ ನಿನ್ನ ಈ ಛಲದ ನುಡಿಯನ್ನ ನೀನು ಬಿಡ್ತಾ ಇಲ್ಲ, ಏಕಾಂಗಿಯಾಗಿದ್ದವ ನೀನು. ಆದರೆ ಪಾಂಡವರಲ್ಲಿ ಕಡಿಮೆ ಇದ್ದಾರೋ ಆ ಭೀಮಸೇನರಿದ್ದಾರೆ. ಕೆಚ್ಚು ರೊಚ್ಚು ಇನ್ನೂ ಇದೆ, ನನ್ನ 99 ಮಂದಿ ಸಹೋದರರನ್ನ ಆ ಪಿಶಾಚಿ ಆ ಧಮ ಭೀಮನ ರಕ್ತವನ್ನ ಕುಡಿ ದುಶ್ಯಾಸನನಿಗೆ ಆದ ಅವಮಾನವನ್ನ ನಿವಾರಣೆ ಪ್ರಭು. ಪ್ರಭು, ಈ ರೀತಿಯಾದಂತಹ ಮಾತನ್ನೇನೋ ಆಡಿದವರು ನೀವು.
ಈ 18 ಯೋಜನೆ ವಿಸ್ತೀರ್ಣವಾದಂತಹ ಕುರುಕ್ಷೇತ್ರದಲ್ಲಿ ನಡೆಯುವಂತಹ ವಿದ್ಯಮಾನವನ್ನ ವೇದವ್ಯಾಸರ ಅನುಗ್ರಹದಿಂದಲಾಗಿ ನಿಮ್ಮ ತಂದೆಯವರಿಗೆ ಹೇಳುತ್ತಾ ಇದ್ದವ ನಾನು. ಈ 18 ಯೋಜನ ವಿಸ್ತೀರ್ಣದ ಆಚೆಗೆ ನೀನು ಬಂದಿದ್ದರಿಂದ ನನ್ನ ಮಗಯಲ್ಲಿ ಮಗಯಲ್ಲಿ ಎನ್ನುವ ಹಾಗೆ ನಿನ್ನ ತಂದೆ ನನ್ನನ್ನು ಕೇಳುತ್ತಾ ಇದ್ದಾರೆ. ಹಾಗಾಗಿಯೇ ಇಲ್ಲಿಯವರೆಗೆ ಬರಬೇಕಾಯಿತು. ಪ್ರಭು, ನಿನ್ನ ತಂದೆ ತಾಯಿಗಳಿಗೆ ನಾನು ಏನು ಹೇಳಿದೆ? ಸಂಜಯ ಪ್ರಭು, ತಂದೆ ತಾಯಿಗಳಿಗೆ, ಹ ಪ್ರೀತಿಯ ಮಡದಿಯಾದಂಥ ಭಾನುಮತಿಗೆ, ಹ ನನ್ನೆಲ್ಲ ಪರಿವಾರಕ್ಕೆ, ಈ ಸುಯೋಧನನ ಒಂದೇ ಒಂದು ಸಂದೇಶ ಏನದು? ಶತಯೋಜನ ವಿಸ್ತೀರ್ಣವಾದಂಥ ಈ ಕುರುಕ್ಷೇತ್ರದಲ್ಲಿ ಇನ್ನೂ ಮಂಡೆ ಎತ್ತಿ ತನ್ನ ಶಕ್ತಿ ಸಾಮರ್ಥ್ಯದಲ್ಲಿ ವಿಶ್ವಾಸವಿಟ್ಟಂತ ಸುಯೋಧನ ಬದುಕಿದ್ದಾನೆ. ಅದಕ್ಕೆ ಪ್ರತೀಕಾರವನ್ನು ಮಾಡುತ್ತೇನೆ ಅಂತ ಹೇಳು. 17 ದಿವಸಗಳು ಕಳೆದು ಹೋದರೆ ಏನಂತೆ? ಒಂದೇ ಒಂದು ದಿವಸದಲ್ಲಿ ನನ್ನೆಲ್ಲ ಸೇಡನ್ನು ತೀರಿಸಿ, ಇದೇ ಅವರಿಗೆ ಹೇಳಬೇಕಾದ ಸಮಾಧಾನ. ಪ್ರಭು, ಸಮಾಧಾನದ ಮಾತನ್ನೇನೋ ನಾನು ಅವರಿಗೆಲ್ಲ ಆಡುತ್ತೇನೆ ಪ್ರಭು. ಆದರೂ ಮಾತು ಮಾತಿಗೆ ನಾಳೆ 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 ಎನ್ನುವ ಹಾಗೆ ಆಡುತ್ತಾ ಇದ್ದೀಯಲ್ಲ ಪ್ರಭು. ನಾಳೆ ಒಂದು ಬರಬೇಕು ಅಂತಾದರೆ ಇಂದಿನ ದಿನವನ್ನು ಕಳೆಯಬೇಕಲ್ಲ. ಹಾಗಾಗಿ ಇಂದಿನ ದಿನ ಕಳೆಯುವುದಕ್ಕೆ ಏನು ಪ್ರಭು? ದಿನವನ್ನು ಉತ್ತರಿಸುವುದಕ್ಕೆ ಯಾವ ಉತ್ತರ ಅಲ್ಲವೇ ಪ್ರಭು? ಓ, ಅಲ್ಲಿ ಅಲ್ಲಿದೆ ಉತ್ತರ. ಸಂಜಯ ಪ್ರಭು, ನಿನ್ನಲ್ಲೇ ತೋಡಿಕೊಳ್ತಾ ಇದ್ದೇನೆ. ಏನು ಪ್ರಭು? ಇದು ವೈಪಾಯನ ಸರೋವರ. ಆ ವೈಭವನ್ನ ಆ ನನ್ನ ಕುಟುಂಬದ ಆತ್ಮೀಯರನ್ನು ನೆನೆಸಬೇಡ. ನಾನು ಬದುಕುತ್ತೇನೆ, ನಾನು ಹೋರಾಡುತ್ತೇನೆ. ಹರಿವುತಿಹ
ಉತ್ತರಿಸಿ ಕುರುಧಾರಿಣಿಯೋಳೋರ್ವ ಬರುತ್ತಿದ್ದ ಏನೆಂಬೆ ಅದ್ಭುತವು ಅಲ್ಲಿ ನೋಡಿದರು ನಿಮ್ಮ ಭೂತರವ ಪ್ರೇತರವ ಯಾರು ನನ್ನ ತಡೆಯೋದು
ಅದಕ್ಕಾಗಿ ನೀನು ಅಲ್ಲಿ ಹೋಗುವುದಲ್ಲ, ಮತ್ತೆ ಅಲ್ಲಿರುವ ಅವನು ಇಲ್ಲಿ ಬರುವ ಹಾಗೆ ಮಾಡಬೇಕು. ಇಲ್ಲಿ ಹೇಗೆ ಬರ್ತಾನೆ? ಯಾರು ಕರೆಯುವ? ಕೇಳು ಗೌರವ ಮಿತ್ರಾದಿ ಬಾಂಧವರ, ಕೇಳು ಗೌರವ ಪುತ್ರ ಮಿತ್ರಾದಿ ಬಾಂಧವರ, ಯಾಲವನಿಕಿ ಸಂಗರದಿ ಬೀಳಲು ಬಹುದೇನಿ ಈ ಸರೋವರದೊಳು, ಏಳಿದ್ದ ಬಾರಯ್ಯ ಮುದದಿ. ಈಗ ನಿನ್ನವರನ್ನೆಲ್ಲ ರಣಮಾರಿಗೆ ಬಲಿಗೊಟ್ಟು ನೀನೊಬ್ಬನೇ ಬದುಕಬೇಕು ಎನ್ನುವ ಈ ದುರಾಲೋಚನೆಯಿಂದ ನೀರಿನಲ್ಲಿ ಮುಳುಗಿದ್ದೀಯಲ್ಲ. ಚಂದ್ರವಂಶೀಯನಾದ ನಿನಗೆ ಇದು ಭೂಷಣ ಅಲ್ಲ.
ಈ ಕೃಷ್ಣನ ಮೇಲಲ್ವ ನಿನಗೆ ಹೆಚ್ಚಿನ ದ್ವೇಷ ಇರುವಂತಹದ್ದು. ಬಾ, ನಾನೇ ಯುದ್ಧ ಮಾಡ್ತೇನೆ. ಬರಯ್ಯ ಬಾ. ದೇವ್ರೆ ಬಂದಿರ ಬರ್ಲಿಲ್ಲ. ಬೆಳ್ಳೆ ತಿಂದ ಬಾಯಲ್ಲಿ ಇವನನ್ನು ಕರೆದ್ರೆ ಅದೆಲ್ಲ ಅರ್ಥ ಆಯ್ತದೆ ಅಂತ ಮಾಡಿದಿರ? ಹಾಗಿದ್ರೆ ವಿಷ ತಿಂದ ಬಾಯಿಂದಲಾದ್ರೂ ಕರಿ. ನಾನು ಸುಮ್ಮನೆ ಮುಳುಗಿ ಮತ್ತೊಮ್ಮೆ ಬಂದಿದ್ದೇವೆ ಪಾಂಡವರು. ಆಡೋಣಬ್ಬ ನೀಚ ನೋಯಿ ದ್ರೌಪದಿಯ ಸೀರೆಯನ್ನು ಸೆಳೆಯುವುದಕ್ಕೊಂದು ಅವಕಾಶ ಮಾಡಿಕೊಡ್ತೇನೆ. ಬಾ, ಹೀಗೆ ಕರೆಯುವವ ನಿನ್ನ ಸಹೋದರರನ್ನು ನಡೆದಂತಹ ರಣಾಂಗಣದಲ್ಲಿ ಯಮಪುರ ಕಟ್ಟಿದವ. ಏಯ್, ಯೋಗ್ಯತೆ ಇದ್ದರೆ ಸಾಮರ್ಥ್ಯ ಇದ್ದರೆ ಗುರುಕುಲದಲ್ಲಿ ಹುಟ್ಟಿದ ಗಂಡ ನೀನಾದರೆ ಬಾ 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 ಬಾ. ಛಲವನ್ನ ಬಲವನ್ನ ಕಂಡಾಗ ಮೆಚ್ಚಿದ್ದೇನೆ. ಮೂರು ಲೋಕದಲ್ಲಿ ನಿನಗೆ ಎಣೆಗಾಣೆ. ಫಲೆ ಫಲೆ ಫಲೆ. ಧರ್ಮರಾಯ, ಈ ಮಾತನ್ನ ಉಳಿಸಿ ಉಳ್ಕೊಳ್ಳುವುದಕ್ಕೆ ಯಾವ ಕ್ಷಣಕ್ಕೂ ಬದ್ಧನಾಗಿದ್ದೇನೆ. ಅದಕ್ಕಾಗಿ ಕಡೆಯನ್ನು ಹಿಡಿದಿದ್ದೇನೆ. ಬನ್ನಿ. ಇವರನ್ನು ಯುದ್ಧಕ್ಕೆ ಆಹ್ವಾನಿಸಬಹುದು, ಆದರೆ ನಾನದನ್ನು ಒಪ್ಪಲಾರೆ. ಏಕಾಂಗಿ ಆಗಿರುವ ನಿನ್ನ ಮೇಲೆ ಐವರು ಮುಗಿಬಿದ್ದು ನಿನ್ನನ್ನು ಕೊಲ್ಲುವ, ಆ ಮೂಲಕ ಬರುವ ಸಾಮ್ರಾಜ್ಯ ನಮಗೆ ಅಪೇಕ್ಷಿತ ಅಲ್ಲ. ಆದ್ದರಿಂದ ನಮ್ಮ ಐದೂ ಜನರಲ್ಲಿ ಯಾರಾದರೂ ಒಬ್ಬನನ್ನು ಯುದ್ಧಕ್ಕಾಗಿ ಆದರೂ ಅವನನ್ನು ಗೆದ್ದರೆ ಮಿಕ್ಕವರು ನಿನಗೆ ಶರಣ. ಅಯ್ಯ,
ಇವರಲ್ಲಿ ಒಬ್ಬರನ್ನ ಆಗ್ಕೊಳ್ಬೇಕು, ಮಿಕ್ಕವರು ಶರಣಾಗ್ತೀರಿ. ಒಂದೊಮ್ಮೆ ನಿನ್ನನ್ನೇ ಆಯ್ಕೆ ಮಾಡಿಕೊಂಡ್ರೆ ಮುನಿದು ನಿಂತ ಸುಯೋಧನನ ಎದುರಿಗೆ ನಿನ್ನನ್ನು ಆಯ್ಕೆ ಮಾಡಿದರೆ ಮಾಡ್ತೇನೆ ಯುದ್ಧ. ಧರ್ಮರಾಯ, ಪಾಪ ಪಾಪ, ನಿನ್ನನ್ನು ಯುದ್ಧಕ್ಕೆ ಕರೆಯುವುದು ಹೇಗೆ, ನಿನ್ನನ್ನು ಹೊಡೆಯುವುದು ಹೇಗೆ? ಛೇ, ನೀನು ಬೇಡ. ವಿರಾಟರಾಯನ ಮನೆಯಲ್ಲಿ ಗಂಟೆ ತೂಗಿ ಪೂಜೆ ಮಾಡಿದೆಯಲ್ಲ, ಅದು ನಿನಗೆ ಸರಿಯಾದ ಉದ್ಯೋಗ. ನೀನು ಬೇಡ. ಮೂರು ಲೋಕದ ಗಂಡ ಪಾರ್ಥ ಇದ್ದಾನೆ. ನಾನು ಬರ್ತೇನೆ. ಬೇಡ, ಸದ್ಯಕ್ಕೆ ಹಾಗೆ ಇರು. ಇರಲಿ, ಇನ್ನೊಂದಿಷ್ಟು. ಮೂರು ಲೋಕದ ಗಂಡ ಬೇಡ ನಮಗೆ, ಬರೀ ದಂಡ. ಬಿಡು, ನಕುಲ ಇದ್ದಾನೆ, ಸಹದೇವ ಇದ್ದಾನೆ. ಓಹೋ, ಊರಲ್ಲ ಇದ್ದಾರೆ. ಓಹೋ, ಒಬ್ಬ ದಾಮಗ್ರ ಗ್ರಂಥಿ, ಒಬ್ಬ ತಂತ್ರಿಪಾಲ, ಒಬ್ಬ ವಿರಾಟರಾಯನ ಮನೆಯಲ್ಲಿ ಆ ಕೆಲಸದಲ್ಲಿದ್ದವರಂತೆ. ಕುದುರೆ ಮೇಯಿಸುವುದು, ಮೈ ತೊಳೆಸುವುದು. ಚಿಣ್ಣರು ಯಮಳರು ಇವರಿಬ್ಬರು ಬೇಡ. ಸಣ್ಣವ ಅರ್ಜುನ, ಇನ್ನು ಹಾಗಿದ್ರೆ ಊರಿನವರು ಎಲ್ಲರನ್ನೂ ನಿರಾಕರಿಸ್ತೇನೆ ಅಂತಾದ್ರೆ ಯುದ್ಧ ಬೇಡ ಅಂತಲ್ಲ. ಇವನನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ.
ಭೀಮಸೇನಂತೆ. ಈ ತೋಳಿಗೆ ಈ ಮಹಾಗದಾದಲ್ಲಿ ಉಸಿರು ಒಡೆದು ಬಿದ್ದಿದ್ದಾನೆ. ಛೇ 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 ಛೇ, ಎದ್ರೂ ಚಂದ ಬಿದ್ರೂ ಚಂದ, ಭೀಮಸೇನ ಹೇಗೆ ಬಿದ್ದ ನೋಡು ಹಾಗೆ ಬಿದ್ದ. ನಾವು ನೋಡಿದ್ರೆ ಸಾಕಾಗುವುದಿಲ್ಲ, ಇವರ
ಹತ್ರ ನೋಡಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ನೋಡುವುದಕ್ಕೆ ಅಲ್ಲ, ಇದನ್ನು ಮಾಡುವುದಕ್ಕೆ ಒಬ್ಬರಿದ್ದಾರೆ, ಅವರೆಲ್ಲ ಹೋದ್ರು. ಊರೆಲ್ಲ ಕರೆದ ಬೇರೆ, ಒಂದಿಷ್ಟು ದಿವಸ ಬೆಂಡೆ ಕಳ್ಳ, ಮತ್ತೆ ಮುಂದುವರೆದು ಹೆಣ್ಣುಗಳ ಕಪಟ ನಾಟಕ ರಂಗ. ಎಷ್ಟೊತ್ತಿಗೆ ಕಪಟ, ಎಷ್ಟೊತ್ತಿಗೆ ರಂಗ, ಎಷ್ಟೊತ್ತಿಗೆ ನಾಟಕ, ಯಾರಿಗೂ ಗೊತ್ತಿಲ್ಲ. ಕಲ್ಲು ಹೊಡೆಯುವುದಲ್ಲಿ, ಹಣ್ಣು ಬೀಳುವುದಿಲ್ಲಿ, ಏನಿದ್ರೆ ಇವನೇ. ಅದಕ್ಕಾಗಿ ಇವ ಹೆಜ್ಜೆ ಇಟ್ಟಲ್ಲಿ ಅನುಮಾನದಲ್ಲಿ ನೋಡ್ಬೇಕು. ಕಂಡ ಅಂದ್ರೆ ಆಯ್ತು. ಹಸ್ತಿನಾವತಿಗೆ ಬಂದು ಬೆಣ್ಣೆಯಂತಹ ಮಾತುಗಳನ್ನು ಆಡದವ. ಆಗಲೋ ಇವನಿಗೆ ಸಾರಿದ್ದೇನೆ, ತನ್ನ ದೈವತ್ವವನ್ನು ತೋರಿಸಿದಾಗ ಬೆಚ್ಚದೆ ಬೆದರದೆ ಸೂಜಿಯ ಮನೆಯಷ್ಟು ತಾಗುವ ಮಣ್ಣನ್ನು ಕೊಡಲಾರೆ ಪಾಂಡವರಿಗೆ. ಹಾಗೆ ಇದುವರೆಗೆ ನಡೆದುಕೊಂಡಿದ್ದೇನೆ. ಕೃಷ್ಣ, ನಿನ್ನ ನಾಟಕದ ಸೂತ್ರಧಾರ ಮರಣ ಶಯೆಯಲ್ಲಿದ್ದಾನೆ. ಈ ನಾಟಕ ಹೇಗೆ ಮುಂದುವರಿಯುತ್ತದೆಯೋ ಗೊತ್ತಿಲ್ಲ. ಮುಂದುವರಿಸು, ಮುಂದುವರಿಸು, ನೋಡು ತಂದು ಕರುಣದಿ
ಬವನ ಇಂದು ನೀನೆ ಪರಿಯ ಬವರದಲ್ಲಿ ಸೋತವನ ಇಂದು ನೀನೆ ಪರಿಯ ಬವನೆ ಬಡಿಸುವರೇನೋ ತಮ್ಮ ಅವನಿ ಬದಿ ಲೋಕೈಕ ಮಾನ್ಯ ನಿವನೈಸೆ ಪಾರ್ಥಿವ ವಂಶ ರತ್ನವಲೆ ತಮ್ಮ 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 ಹಸಿರುಡುಗೆಯುಟ್ಟು ಈ ಧರೆನಲಿ ಜಲಿ ಕಾಲ ಕಾಲಕ್ಕು ಸುರಿದು ಮಳೆಯಾಗಲಿ ಹಸಿರುಡುಗೆಯುಟ್ಟು ಈ ಧರೆನಲಿಯಲಿ ದೇಹದಲ್ಲೆಲ್ಲಿಯೂ ಕ್ಷೋಭೆ ಇಲ್ಲದೆ ಇರಲಿ ನಿರ್ಭಯದಲ್ಲಿ ಎಲ್ಲರೂ ಕಷ್ಟ ಕೋಟಲೆದಾಟಲಿ ಎಲ್ಲರೂ ಕಷ್ಟ ಕೋಟಲೆದಾಟಲಿ ಎಲ್ಲರೂ ಮಂಗಳವನೇ ಕಾಣಲಿ ಪರಮಾತ್ಮ ಎಲ್ಲರಿಗೂ ಸದ್ಬುದ್ಧಿ ಕರುಣಿಸಲಿ ಪರಮಾತ್ಮ ಎಲ್ಲರಿಗೂ ಸದ್ಬುದ್ಧಿ ಕರುಣಿಸಲಿ ಎಲ್ಲರಲ್ಲೆಲ್ಲೋ ನಿಲಲಾನಂದದಲ್ಲಿ ಎಲ್ಲರಲ್ಲೆಲ್ಲೋ ನಿಲಲಾನಂದದಲ್ಲಿ ಎಲ್ಲರಲ್ಲೆಲ್ಲೂ
ಆನಂದದಲ್ಲಿ ಆ ಗಜಬರ್ವದನ ಸುಶೋಭೆಗೆ ಭುಜಗಭೂಷಣ ಲಂಬೋದರಗೆ ಸುಜನೋಥಾರಗೆ ತ್ರಿಜಗ ಸುಪೂಜ್ಯಗೆ ಪದಕ ಮನೋರಥ ಪೂರಕ ಜಯ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶುಭ ಮಂಗಲಂ ಶುಭ ಮಂಗಲಂ ಇಷ್ಟೊತ್ತು ನಮ್ಮನ್ನು ಒಂದು ಅದ್ಭುತವಾದಂಥ ಲೋಕಕ್ಕೆ ಕೊಂಡೊಯ್ದಂತಹ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ ಇವರಿಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ಐ ಆಮ್ ವೆರಿ ಮಚ್ ಆನ್ ಬಿಹಾಫ್ ಆಫ್